ಜೂನ್ 13ರ ಎಂಎಲ್ಸಿ ಚುನಾವಣೆಗೆ ಇನ್ನೇನು ದಿನಗಣನೆ ಶುರುವಾಗಿದೆ. ಇತ್ತ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿ ಹನುಮನ ಬಾಲದಂತೆ ಬೆಳೆದಿದೆ. 100ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಇನ್ನು ಅದರಲ್ಲಿ 35 ಆಕಾಂಕ್ಷಿಗಳ ಲಿಸ್ಟ್ ಔಟ್ ಮಾಡಿಕೊಂಡು ದೆಹಲಿ ಅಂಗಳಕ್ಕೆ ತಲುಪಿದ್ದಾರೆ. ಸಿಎಂ ಹಾಗೆ ಡಿಸಿಎಂ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಇವತ್ತು ಬಹುತೇಕ ಪಟ್ಟಿ ಫೈನಲ್ ಬಿಡುಗಡೆಯಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಈ ಕುರಿತಾಗಿ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಮಲ್ನಾಡಿಗೂ ಕೂಡ ಇದಕ್ಕೆ ಕರಾವಳಿಗೂ ಕೇಳ್ತಾರೆ, ಕಲ್ಯಾಣ ಕರ್ನಾಟಕಕ್ಕೂ ಕೇಳ್ತಾರೆ, ಮುಂಬೈ ಕರ್ನಾಟಕಕ್ಕೆ ಕೇಳ್ತಾರೆ, ಬೆಂಗಳೂರು ಕೇಳ್ತಾರೆ, ಹಳೆ ಮೈಸೂರು ಕೇಳ್ತಾರೆ. ಎಲ್ಲ ಕಡೆನೂ ಹಂಚಬೇಕು. ಭಾಳ ಕಷ್ಟಕರವಾದಂಥ ಪೊಸಿಷನ್. ಹೈಕಮಾಂಡ್ ಅಂಗಳದಲ್ಲಿ ಕೈ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು. ಸಭೆಯ ಮುಂದೆ 35 ಮಂದಿಯ ಪಟ್ಟಿ ಇಟ್ಟ ಸಿಎಂ ಡಿಸಿಎಂ. ಎಂಎಲ್ಸಿ ಎಲೆಕ್ಷನ್ ಘೋಷಣೆ ಆಗಿದ್ದೇ ಆಗಿತ್ತು. ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ದಂಡು ಹೆಚ್ಚಾಗ್ತಾ ಇದೆ. ಸುಮಾರು 100ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ. ಟಿಕೆಟ್ ಕೊಡಿಸುವಂತೆ ನಾಯಕರ ಬೆನ್ನಿಗೆ ಬಿದ್ದಿದ್ದಾರೆ. ಇರೋ 7 ಸೀಟಿಗಾಗಿ 106 ಆಕಾಂಕ್ಷಿಗಳ ಬೇಡಿಕೆ ನೋಡಿ ಸಿಎಂ ಡಿಸಿಎಂ ಹೌಹಾರ ಹೋಗ್ಬಿಟ್ಟಿದ್ದಾರೆ. ಇಲ್ಲಿಯ ಆಯ್ಕೆ ಮಾಡೋ ಪ್ರಕ್ರಿಯೆಯೇ ವರ್ಕೌಟ್ ಆಗೋದಿಲ್ಲ ಅಂತ ಹೈಕಮಾಂಡ್ ಮುಂದೆ ತಲೆ ಬಗ್ಗಿಸಿದ್ದಾರೆ. 100ರಲ್ಲಿ ಸುಮಾರು 35 ಮಂದಿಯ ಪ್ರಮುಖರ ಪಟ್ಟಿ ಹಿಡಿದು ದೆಹಲಿಗೆ ತಲುಪಿದ್ದಾರೆ. ಇದೀಗ ಎಐಸಿಸಿ ಕಚೇರಿಯಲ್ಲಿ ನಡೆದ ನಾಯಕರ ಸಭೆಯಲ್ಲಿ ಪಟ್ಟಿ ಮುಂದಿಟ್ಟು ಚರ್ಚೆಯನ್ನು ನಡೆಸಿದ್ದಾರೆ. ಯಾರಿಗೆ ಅವಕಾಶ ಮಾಡಿಕೊಡಬೇಕೆಂಬ ಬಗ್ಗೆ ಎಲ್ಲರ ಬಯೋಡೇಟಾ, ಸಮುದಾಯವಾರು ಮಾಹಿತಿ, ಅವರ ಪಕ್ಷದ ಕಾರ್ಯವೈಖರಿ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹೀಗಾಗಿ ನಾಳೆಯೂ ಸಭೆ ನಡೆಯಲಿದ್ದು 7 ಮಂದಿಯ ಆಯ್ಕೆ ಪಟ್ಟಿ ಹೊರಬೀಳುವ ಸಾಧ್ಯತೆ ಇದೆ. 300ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ, ಎಲ್ಲ ವರ್ಗಕ್ಕೂ ಈಗ ಅಕಾಮಡೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇರೋ 7 ಸೀಟು, ಸಿಟ್ಟಿಂಗ್ ಮೆಂಬರ್ಸು ಇದ್ದಾರೆ, ಎಲ್ಲರೂ ದುಡ್ಡಿರೋರು, ಯಾರು ದುಡ್ಡಿರೋರಲ್ಲ. ಕೆಲವು ಬ್ಲಾಕ್ ಮಟ್ಟದಲ್ಲಿ ಅಧಿಕಾರ ಸಿಕ್ಕಿದೆ, ಕೆಲವು ಜಿಲ್ಲಾ ಮಟ್ಟದಲ್ಲಿ ಸಿಕ್ಕಿದೆ, ಕೆಲವು ರಾಜ್ಯ ಮಟ್ಟದಲ್ಲಿ ಸಿಕ್ಕಿದೆ, ಎಲ್ಲರೂ ಕೂಡ ಇದೆ. ಸೊ ನೋಡೋಣ ಪಾರ್ಟಿ. ಏಕೆಂದರೆ ನಾವು ಮಲೆನಾಡಿಗೂ ಕೂಡ ಇದಕ್ಕೆ ಕರಾವಳಿಗೂ ಕೇಳ್ತಾರೆ, ಕಲ್ಯಾಣ ಕರ್ನಾಟಕಕ್ಕೂ ಕೇಳ್ತಾರೆ, ಮುಂಬೈ ಕರ್ನಾಟಕಕ್ಕೆ ಕೇಳ್ತಾರೆ, ಬೆಂಗಳೂರು ಕೇಳ್ತಾರೆ, ಹಳೆ ಮೈಸೂರು ಕೇಳ್ತಾರೆ. ಸೊ ಎಲ್ಲ ಕಡೆನೂ ಹಂಚಬೇಕು. ಭಾಳ ಕಷ್ಟಕರವಾದಂಥ ಪೊಸಿಷನ್. ಎಐಸಿಸಿ ಸಭೆಗೆ ಮುನ್ನ ಸುರ್ಜೇವಾಲಾ ನಿವಾಸದಲ್ಲಿ ಮೀಟಿ. ಅಭ್ಯರ್ಥಿಗಳ ಪಟ್ಟಿ ಬಗ್ಗೆ ಸಿಎಂ ಡಿಸಿಎಂ ಸುರ್ಜೇವಾಲಾ ಚರ್ಚೆ. ಎಐಸಿಸಿ ನಾಯಕರ ಸಭೆಗೂ ಮುನ್ನ ಸುರ್ಜೇವಾಲಾ ನಿವಾಸದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಿಎಂ ಡಿಸಿಎಂ ಮಾತುಕತೆ ನಡೆಸಿದರು. ರಾಜ್ಯದಿಂದ ತೆಗೆದುಕೊಂಡು ಹೋಗಿದ್ದ ಪಟ್ಟಿಯನ್ನ ಮುಂದಿಟ್ಟುಕೊಂಡು ಚರ್ಚೆಯನ್ನು ಮಾಡಿದರು. 35 ಮಂದಿಯ ಪಟ್ಟಿಯಲ್ಲಿ ಯಾರನ್ನ ಸಭೆಯ ಮುಂದೆ ಇಡಬೇಕು, ಯಾರನ್ನ ಬಿಡಬೇಕು ಅಂತ ಮಾತುಕತೆ ನಡೆಸಿದರು. ಆಕಾಂಕ್ಷಿಗಳ ಸಮುದಾಯ, ಅವರ ಕಾರ್ಯವೈಖರಿ, ಪಕ್ಷಕ್ಕೆ ಅವರ ಕೊಡುಗೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದರು. ಆನಂತರ ಮತ್ತೊಂದು ಶಾರ್ಟ್ ಲಿಸ್ಟ್ ತೆಗೆದುಕೊಂಡು ಹೈಕಮಾಂಡ್ ಸಭೆಯ ಮುಂದಿಟ್ಟಿದ್ದಾರೆ. ಈ ಪಟ್ಟಿಯ ಜೊತೆ ಎಐಸಿಸಿ ಅಧ್ಯಕ್ಷ ಖರ್ಗೆಯವರ ಕಡೆಯಿಂದ 2-3 ಹೆಸರುಗಳು ಜಮೆಯಾಗಿವೆ. ವೇಣುಗೋಪಾಲ್ ಕಡೆಯಿಂದ 2 ಹೆಸರು ಸೇರ್ಪಡೆಯಾಗಿದ್ದು ಎಲ್ಲದರ ಬಗ್ಗೆ ಚರ್ಚೆ ನಡೆದಿದೆ. ಕಾಂಗ್ರೆಸ್ ನಾಯಕರು ಮಾಡಿರೋ ಶಾರ್ಟ್ ಲಿಸ್ಟ್ನಲ್ಲಿ ಮಾಜಿ ಶಾಸಕ ಯತೀಂದ್ರ, ವಿನಯ್ ಕುಮಾರ್ ಸುರ್ಕೆ, ಪುಷ್ಪ ಅಮರನಾಥ್ ಸೇರಿದಂತೆ 35 ಮಂದಿ ಹೆಸರಿದ್ದಾರೆ. ಎಐಸಿಸಿ ನಾಯಕರ ಸಭೆ ಹಿನ್ನೆಲೆ ಆಕಾಂಕ್ಷಿಗಳ ದೌಡು. ಟಿಕೆಟ್ಗಾಗಿ ದೆಹಲಿಯಲ್ಲಿ ಲಾಬಿ ಮುಂದುವರಿಕೆ. ಇನ್ನು ದೆಹಲಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಭೆ ನಡೆಯುತ್ತಿರುವ ಹಿನ್ನೆಲೆ ಕೆಲ ಆಕಾಂಕ್ಷಿಗಳು ದೆಹಲಿ ತಲುಪಿದ್ದಾರೆ. ದೆಹಲಿಯಲ್ಲಿ ಜಂಡಾ ಹೂಡಿದ್ದು ಎಐಸಿಸಿ ನಾಯಕರ ಭೇಟಿಗೆ ಪ್ರಯತ್ನವನ್ನು ನಡೆಸಿದ್ದಾರೆ. ಅಲ್ಲಿಯೂ ಟಿಕೆಟ್ಗಾಗಿ ಲಾಬಿ ಮುಂದುವರಿಸಲಿದ್ದಾರೆ. ಆಕಾಂಕ್ಷಿಗಳಾಗಿರುವ ಡಾಕ್ಟರ್ ಮುದ್ದಗಂಗಾಧರ್, ಬಸವರಾಜ್, ರಾಣಿ ಸತೀಶ್, ಮಲ್ಲಾಜುಮ್ಮ, ಜಲಜಾ ನಾಯಕ್, ಅನಿಲ್ ಕುಮಾರ್, ನಟರಾಜ್ ಗೌಡ ಸೇರಿ ಹಲವರು ಟಿಕೆಟ್ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ದೆಹಲಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಗಂಭೀರವಾದ ಚರ್ಚೆ ನಡೆದಿದೆ. 35ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದು ಅವರಲ್ಲಿ ಅಳೆದು ತೂಗಿ 7 ಮಂದಿಯನ್ನ ಆಯ್ಕೆ ಮಾಡಬೇಕಿದೆ. ಹಾಗಾಗಿ ನಾಳೆ ಬಹುತೇಕ 7ರ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.